ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಂತಹ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಸಿನಿಮಾ ತಂಡದ ಕಡೆಯಿಂದ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ. ಶಂಕರೇಗೌಡರು ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎರಡನೇ ಸಕ್ಸಸ್ಫುಲ್ ಅಸೋಸಿಯೇಷನ್ ಇದಾಗೋದ್ರಲ್ಲಿ ಸಂದೇಹನೇ ಇಲ್ಲ ಆಫ್ಟರ್ ಇಷ್ಟ ಕಾಮ್ಯ. ಝೋನ್ ಬೈ ದ ಪಾರ್ಕ್ ಹೋಟೆಲ್ಸ್ ನ ಓನರ್ ನಮ್ಮ ಪ್ರೀತಿಯ ಶಿವಮಣಿ ಸರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ. ಹೃಷಿಕೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ನಮ್ಮ ಪ್ರೀತಿಯ ಶ್ರೀನಿವಾಸ್ ಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು ಬೈ ಅಮೃತ್ ನೋನಿ. ಸಿನಿಮಾಟೋಗ್ರಫರ್ ಪ್ರೀತಿಯ ಕೆ ದರಿಸ್ ಕೃಷ್ಣಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು ಸರ್. ಹಾಗೆ ಅಮೃತ ನೋನಿಯ ಮಾರ್ಕೆಟಿಂಗ್ ಹೆಡ್ ಮಂಗಳಾಮೃತ ಅವರು ದಯವಿಟ್ಟು ಬರಬೇಕು. ಇದೀಗ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಕಿರು ಕಾಣಿಕೆ ಸಿನಿಮಾ ತಂಡದ ಕಡೆಯಿಂದ ಅಮೃತ ನೋನಿ ಕಡೆಯಿಂದ. ದಯವಿಟ್ಟು ಕಾಣಿಕೆಯ ವೇದಿಕೆ ಮುಂಭಾಗಕ್ಕೆ ತಗೊಂಡು ಬನ್ನಿ. ಪ್ರೀತಿಯ ಕಾಣಿಕೆ ಹಾಗೆ ನಿರ್ಮಾಪಕರಾದಂಥ ರೇಖಾ ಮತ್ತೆ ಗಿರೀಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು ಇಂಗ್ಲೆಂಡ್ ನ ನಿರ್ಮಾಪಕರು, ಇನ್ಫ್ಯಾಕ್ಟ್ ಅಲ್ಲಿಂದ ಬಂದಿದ್ದಾರೆ. ಇಂಗ್ಲೆಂಡ್ ನ ಇಬ್ರು ಪ್ರೊಡ್ಯೂಸರ್ಸ್ ರೇಖಾ ನಾಟ್ಯ ಅಕಾಡೆಮಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿ ನೃತ್ಯವನ್ನು ಕಲಿಸ್ಕೊಡ್ತಾರೆ. ಆನರಸ್ ಕಾಸ್ ಡಾಕ್ಟರೇಟ್ ಇನ್ ಫೈನ್ ಆರ್ಟ್ಸ್ ಭರತನಾಟ್ಯಂ ಪಡ್ಕೊಂಡಿದ್ದಾರೆ. ಇನ್ನು ನಮ್ಮ ಗಿರೀಶ್ ಅವರು ಡಾಕ್ಟರ್ ಅಂಡ್ ಹವ್ಯಾಸಿ ಗಾಯಕರು ಕೂಡ. ಎಂಟೈರ್ ಟೀಮ್ ಇವಾಗ ವೇದಿಕೆ ಮೇಲಿರೋದ್ರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಒಂದು ಯಾವುದೇ ಒಂದು ಸಮಾರಂಭ ಸಿಹಿ ಹಂಚೋದ್ರ ಮೂಲಕ ಎಂಡ್ ಮಾಡಿದಾಗ ಆ ಕಾರ್ಯಕ್ರಮ ರೈಟ್ ವೇನಲ್ಲಿ ಎಂಡ್ ಆಗಿದೆ ಅಂತ ಹೇಳಬಹುದು. ಈಗ ಅದೇ ಸಿಹಿಯನ್ನ ಹಂಚೋದಕ್ಕೆ ಒಂದು ಕೇಕ್ ಕಟಿಂಗ್ ಕಂಪ್ಲೀಟ್ ಸಿನಿಮಾ ಟೀಮ್ ಇದೆ. ನಮ್ಮ ಸುಮಲತಾ ಅಮ್ಮ ಅವರಿದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿದ್ದಾರೆ. ಥ್ಯಾಂಕ್ ಯು ಎಲ್ಲ ವೆಲ್ ವಿಶರ್ಸ್ಗೆ, ಮೀಡಿಯಾಗೆ. ಸಿಹಿ ಹಂಚೋದಕ್ಕೆ ಸಿನಿಮಾ ತಂಡ ರೆಡಿ ಆಗಿದೆ. ಒಂದು ಚಿಕ್ಕ ಕೇಕ್ ಕಟಿಂಗ್. ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಪಾರ್ಟ್ನರ್ಸ್ಗೆ, ಮೀಡಿಯಾದ ಕಡೆಯಿಂದ ನಮಗೆ ಸಪೋರ್ಟ್ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುದ್ರಣ, ಶ್ರವ್ಯ ಮತ್ತೆ ತಾಂತ್ರಿಕ, ಧನ್ಯವಾದಗಳು. ಇನ್ನು ವಿಶೇಷವಾದ ಧನ್ಯವಾದಗಳು ಅವರ ಪ್ರೀತಿಗೆ, ಪ್ರೋತ್ಸಾಹಕ್ಕೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ. ನಮ್ಮ ಸುಮಲತಾ ಅಮ್ಮ ಅವರಿಗೆ ಧನ್ಯವಾದಗಳು. ಶಿವಮಣಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಂಥದ್ದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಇನ್ನು ಕಂಪ್ಲೀಟ್ ಟೀಮ್ ಆಫ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇವರಿಗೆ ಕೂಡ ಧನ್ಯವಾದಗಳು. ಇನ್ನು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಿನಿಪ್ರಿಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದರ್ಶನ್ ಸರ್, ಒಬ್ಬ ಪುಟ್ಟ ಕಲಾವಿದನ ಇನ್ವೈಟ್ಗೆ ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಬಂದಿದ್ದೀರಾ. ಲವ್ ಯು ಸರ್, ಲವ್ ಯು. ಏನಂದ್ರೆ ನನ್ನಷ್ಟೇ ಅಲ್ಲ, ನನ್ನ ತರ ಹಲವಾರು ಯುವಕರಿಗೆ, ಹೊಸ ನಟರಿಗೆ ಇದೇ ರೀತಿ ನೀವು ಸ್ಫೂರ್ತಿಯಾಗಿ ಜೊತೆಗೆ ನಿಂತು ಬೆಂತಡ್ತೀರಾ. ವಿ ಲವ್ ಯು ಸರ್, ಅದಕ್ಕೆ ನೀವು ಡಿ ಬಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ನಿರ್ಮಾಪಕರಾದಂತಹ ಶಂಕರೇಗೌಡರ ಕಡೆಯಿಂದ, ಹಾಗೆ ಲಂಡನ್ ಇಂದ ಆಗಮಿಸಿರುವಂತಹ ಗಿರೀಶ್ ಮತ್ತೆ ರೇಖಾ ಅವರಿಂದ ಸುಮಲತಾ ಅಮ್ಮ ಅವರಿಗೆ ಹೂಗುಚ್ಛ ಸಮರ್ಪಣೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಅಂಡ್ ಲಂಡನ್ ಇಂದ ಬಂದಿರುವಂತಹ ನಮ್ಮ ಪ್ರೊಡ್ಯೂಸರ್ಸ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಸಪೋರ್ಟ್. ಇನ್ನು ಐದು ಜನ ನಿರ್ಮಾಪಕರು ಏನಿದ್ದಾರೆ ಈ ಸಿನಿಮಾಗೆ, ಧನ್ಯವಾದಗಳು ಅವರಿಗೆ ಇಂಥದ್ದೊಂದು ಅದ್ಭುತವಾದ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿದ್ದಕ್ಕೆ. ಇದೊಂದು ಫ್ಯಾಮಿಲಿ ಫಂಡೆಡ್ ಫಿಲ್ಮ್, ಬಹಳ ಖುಷಿ ಅನ್ಸುತ್ತೆ ಈ ಸಾಲನ ಬಳಸೋದಕ್ಕೆ ಫ್ಯಾಮಿಲಿ ಫಂಡೆಡ್ ಅಂತ. ಝೋನ್ ಬೈ ದ ಪಾರ್ಕ್ ಹೋಟೆಲ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮ ನಡೆಸೋದಕ್ಕೆ, ನಮ್ಗೆ ಅದ್ಭುತವಾದ ವೇದಿಕೆಯನ್ನ ಕೊಟ್ಟಿದ್ದಕ್ಕೆ. ಇನ್ನು ಎಲ್ಲ ಸಿನಿಪ್ರಿಯರಿಗೆ, ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಥ್ಯಾಂಕ್ ಯು. ಮುಖ್ಯವಾಗಿ ಡಿನ್ನರ್ ಅರೇಂಜ್ ಆಗಿರುತ್ತೆ, ದಯವಿಟ್ಟು ಎಲ್ಲರೂ ಡಿನ್ನರ್ ಮುಗಿಸಿ ಆ ನಂತರ ಹೊರಡಬೇಕು. ಐ ಹೋಪ್ ದಟ್
ನಿಮ್ಮೆಲ್ಲರ ಭಾನುವಾರದ ರಾತ್ರಿ ಆ್ಯಂಡ್ ಸೋಮವಾರ ಅದ್ಭುತವಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಇದೇ ರೀತಿಯ ಸಪೋರ್ಟ್ ಮೀಡಿಯಾ ಪಾರ್ಟ್ನರ್ಸ್ ಇಂದ, ಮೀಡಿಯಾ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಸಿನಿಮಾ 24 ಜನವರಿ ತೆರೆ ಕಾಣ್ತಾ ಇದೆ. ಸುಮಲತಾ ಅಮ್ಮ ಅವ್ರಿಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಮೊಬೈಲ್ ಸೆಡ್ ಬಾಗ್ರು ಸೆಲ್ಲು ಕುತ್ಕೊಳ್ಳಿ ಮುಂದೆ ಕುತ್ಕೊಳ್ಳಿ ಮುಂದೆ. ಕನಸು ಅವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮಗಳು, ಅವರು ಬರೆದಂತಹ ಕಾದಂಬರಿ ಸಿನಿಮಾ ಆಗಿದೆ. ಇವತ್ತು ಸಿಹಿ ನಮ್ಮೊಂದಿಗೆ ವೇದಿಕೆಯ ಮೇಲೆ ಇದ್ದಾರೆ. ಈ ಸಿನಿಮಾದ ಟ್ರೇಲರ್ ಎಡಿಟ್ ಮಾಡಿದಂತಹ ಉದಯ್ ಕುಮಾರ್ ಅವರು, ಸರ್ ಅಮೇಜಿಂಗ್ ವರ್ಕ್. ಸರ್ ಸ್ಟಿಲ್ ಸರ್ ಸ್ಟಿಲ್ ಸರಿ ಬಂದು ಒಂಚೂರು ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡು ಆನಂತರ ಹೊರಡಬೇಕು ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಡಿನ್ನರ್ ಅರೇಂಜ್ ಆಗಿದೆ. ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಸಿನಿಮಾ 24 ತಾರೀಕು ರಿಲೀಸ್ ಆಗ್ತಿದೆ. ಅಂಡ್ ದಟ್ ಇಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಈಗ ಒಂದು ಹಾಡು ಫ್ರಮ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬರಲಿ ಪ್ಲೀಸ್. ಅನ್ನೋ ಸರ್ ಬಕ್ಕಂಡ ಹೋಗಿ ಸರ್ ಸರ್